ವೇದಾಸ್ ಅನ್ನು ನಾರ್ಮಲಿ ತ್ರೈವೇದಾಸ್ ಅಂತ ಹೇಳ್ತಾರೆ, ಮೂರು ಅಂತ ಹೇಳ್ತಾರೆ. ತ್ರೈವೇದಾಸ್ ಆರ್ ನಾಟ್ ತ್ರೀ ವೇದಾಸ್, ತ್ರೀ ಟೈಪ್ಸ್ ಆಫ್ ವೇದಾಸ್. ವೇದಾಸ್ ಆರ್ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅದರಲ್ಲಿ ದೇರ್ ಆರ್ ತ್ರೀ ಟೈಪ್ಸ್. ಓಕೆ, ಒನ್ ಈಸ್ ಮಂತ್ರಾಸ್, ಈಚ್ ಈಸ್ ಆ್ಯಕ್ಚುಲಿ ಅದರಲ್ಲಿ ಬೇರೆ ಬೇರೆ ಗಾಯತ್ರಿ ಗಾಯತ್ರಿ ಛಂದಸ್ಸು ಅಂದರೆ ಮಂತ್ರಕ್ಕೊಂದು ಹೇಳೋ ರೀತಿ ಇದೆಯಲ್ಲ ಅದು ಮಂತ್ರ. ದೆನ್ ವರ್ಸ್ ಅಂದರೆ ಡಿಸ್ಕ್ರಿಪ್ಟಿವ್ ಲೈಕ್ ಪೋರ್ಸ್ ಪೋಸ್ ಟೆಕ್ಸ್ಟ್ ಬುಕ್ ರೈಟ್. ದೆನ್ ಪೊಯೆಟಿಕ್. ಸೊ ದರ್ ಆರ್ ತ್ರೀ ವೇಸ್ ಆಫ್ ರೆಪ್ರೆಸೆಂಟ್ ವೆಂತ್ ಮಂತ್ರಾಸ್. ಅದನ್ನು ಪೀಪಲ್ ಜನ ಥಿಂಕ್ ದರ್ ಓನ್ಲಿ ತ್ರೀ ವೇದಾಸ್ ಆರ್ ದರ್. ವೇದಾಸ್ ಆರ್ ತ್ರೀ ವೇಸ್. ವೇದಾಸ್ ಆರ್ ಫೋರ್, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ. ದರ್ ಆರ್ ತ್ರೀ ವೇಸ್ ಆಫ್ ರೆಪ್ರೆಸೆಂಟ್ ವೇದಾಸ್. ಒಂದು ಮಂತ್ರ, ಕಡೆಗೆ ಪ್ರೋಸ್, ಪೊಯೆಟ್ರಿ ಆ್ಯಂಡ್ ವರ್ಸ್. ಹಾಗೆ ಮೂರು ಇರ್ತದೆ. ಅದರಲ್ಲಿ ಋಗ್ವೇದ ಈಸ್ ಮಂತ್ರ. ಓಕೆ, ಮಂತ್ರಗಳು ದೇ ಆರ್ ಫಾರ್ ರಿಚುವಲ್ಸ್, ಪೂಜಾಸ್, ವೇರಿಯಸ್ ಟೈಪ್ಸ್ ಆಫ್ ಪೂಜಾಸ್. ಪೂಜಾ ಇಸ್ ಕಾಲ್ಡ್ ಕರ್ಮಕಾಂಡ. ಓಕೆ, ಸೊ ದೆನ್ ಕರ್ಮಕಾಂಡ, ದಿ ಪರ್ಪಸ್ ಆಫ್ ಕರ್ಮಕಾಂಡ ಈಸ್ ಟು ಗೆಟ್ ಎ ಡಿಸೈರ್ಡ್ ಬೆನಿಫಿಟ್. ಐ ವಾಂಟ್ ಟು ಗೆಟ್ ದಿಸ್, ಐ ವಾಂಟ್ ಟು ಗೆಟ್ ಚಿಲ್ಡ್ರನ್, ದಿಸ್ ಯಜ್ಞಯುಡು. ಅಥವಾ ಐ ವಾಂಟ್ ಟು ಗೋ ಟು ಹೆವನ್, ದಿಸ್ ಯಜ್ಞಯುಡು. ನಾವು ದೇರ್ ಆರ್ ದೀಸ್ ಆರ್ ಆಲ್ ವೆರಿ ವೆರಿ ಪ್ರಿಸೈಸ್ ವೇ ಆಫ್ ಡೂಯಿಂಗ್. ಯು ಕೆನಾಟ್ ವಯಲೇಟ್ ದೆಮ್. ಅಂದರೆ ದ ಪರ್ಸನ್ ಹ್ಯಾಸ್ ಟು ಫಾಲೋ ಸಡನ್ ದಿಸ್ ಥಿಂಗ್, ಹಿ ಹ್ಯಾಸ್ ಟು ಡಿಸಿಪ್ಲಿನ್, ಹಿ ಹ್ಯಾಸ್ ಟು ಮಾಸ್ಟರ್ ದ್ಯಾಟ್. ಇಟ್ಸ್ ನಾಟ್ ಜಸ್ಟ್ ಚಾಂಟಿಂಗ್ ಆಫ್ ದ ಮಂತ್ರ, ಇಟ್ಸ್ ಎ ವೇ ಆಫ್ ಲೈಫಿಂಗ್ ಲೈಫ್. ಆ್ಯಂಡ್ ಇಫ್ ಯು ಡೂ ಪ್ರಿಸೈಸ್ಲಿ, ಯು ಲೀವ್ ದ ಲೈಫ್ ಅಕಾರ್ಡಿಂಗ್ ಟು ವೇದಾಸ್ ಆ್ಯಂಡ್ ಡೂ ಇಟ್, ಪ್ರಿಸೈಸ್ ರಿಸಲ್ಟ್ ವಿಲ್ ಕಮ್. ಇಟ್ಸ್ ಕಾಲ್ಡ್ ಕರ್ಮಕಾಂಡ. ನೌ ದ ವೇದಾಸ್, 80% ಆಫ್ ವೇದಾಸ್ ಟು 90% ಆಫ್ ವೇದಾಸ್ ಇಸ್ ಕರ್ಮಕಾಂಡ. ಸೊ ನೌ ದಿ ಕ್ವಶನ್ ಕಮ್ಸ್, ವೈ ವೇದಾಸ್ ಆರ್ ಟೆಲಿಂಗ್ ಅಬೌಟ್ ಕರ್ಮಕಾಂಡ ಬೆನಿಫಿಟ್. ಐ ವಾಂಟ್ ದಿಸ್ ಇನ್ ಲೈಫ್. ಸೊ ಬಿಕಾಸ್ ವೇದ ದ ಪೀಪಲ್ ಬೈ ನೇಚರ್ ದ ಡಿಸೈರ್ ಸಮಥಿಂಗ್ ಇನ್ ಲೈಫ್. ಸೊ ವೇದ ಇಸ್ ಲೈಕ್ ಮದರ್. ಸೊ ಇಟ್ ಚೈಲ್ಡ್ಸ್ ಇಸ್ ಮಮ್ಮಿ ಐ ವಾಂಟ್ ಎ ಕಾರ್, ಶುಡ್ ಗಿವ್ ಎ ಕಾರ್. ಮಮ್ಮಿ ಐ ವಾಂಟ್ ಎ ಟಾಯ್, ಶುಡ್ ಗಿವ್ ಎ ಕಾರ್. ಲೈಕ್ ದಟ್ ವೇದಾಸ್ ಇನಿಷಿಯಲಿ ಫಾರ್ ದ ಸೊಸೈಟಿ ಇಸ್ ಲೈಕ್ ಚಿಲ್ಡ್ರನ್. ಸೊ ಚಿಲ್ಡ್ರನ್ ಇಲ್ ವಾಟ್ ಎವರ್ ಆಸ್ಕ್ ವಿಲ್ ಗಿವ್. ಓಕೆ, ದಿ ಪರ್ಪಸ್ ಈಸ್ ನಾಟ್ ಟು ಮೇಕ್ ಯು ಅಡಿಕ್ಟೆಡ್ ಟು ಟಾಯ್ಸ್. ಪರ್ಪಸ್ ಯೂಸ್ ಟು ಹೆಲ್ಪ್ ಯು ಟು ಗ್ರೋ ಔಟ್ ಆಫ್ ಟಾಯ್ಸ್. ಓಕೆ, ಅದಕ್ಕೋಸ್ಕರ ಫಸ್ಟ್ ಫುಲ್ ಸೆಕ್ಷನ್ ಇಸ್ ಅಬೌಟ್ ಕರ್ಮಕಾಂಡ. ದ ಮಂತ್ರಾಸ್ ವಿಚ್ ಹೌ ಡಿ ಚಾಂಟೆಡ್ ಡ್ಯೂರಿಂಗ್ ವೇದಿಕ್ ರಿಚುವಲ್ಸ್, ದಟ್ಸ್ ಕಾಲ್ಡ್ ಋಗ್ವೇದ. ಯಜುರ್ವೇದ ಈಸ್ ದ ಪ್ರೊಸೀಜರ್ ಆಫ್ ಡೂಯಿಂಗ್ ಯಜ್ಞ. ಯು ಟು ಪುಟ್ ದ ಬ್ರಿಕ್ಸ್ ಲೈಕ್ ದಿಸ್, ಯು ಟು ಪುಟ್ ಈ ಆಹುತಿ ಕೊಡಬೇಕು, ಈ ದೇವತೆಗಳ ಆಹ್ವಾನ ಮಾಡಬೇಕು, ಇಸ್ ಅ ಪ್ರೊಸೀಜರ್. ಸಾಮವೇದ ಈಸ್ ಚಾಂಟಿಂಗ್ ಆಫ್ ವೇದ ಮಂತ್ರಾಸ್ ಇನ್ ಎ ಪೊಯೆಟಿಕ್ ವೇ. ಓಕೆ, ಸೊ ವೈ ಸಾಮವೇದ ಆ್ಯಂಡ್ ವೈ ಋಗ್ವೇದ? ಸಾಮವೇದ ಈಸ್ ಸೇಮ್ ಮಂತ್ರ. ಓಕೆ, ಯು ಕ್ಯಾನ್ ಡೂ ಇಟ್ ಆ್ಯಸ್ ಎ ವರ್ಷಿಪ್ ಆಫ್ ಗಾಡ್ ರಾದರ್ ದೆನ್ ಆಸ್ಕಿಂಗ್ ಸಮಥಿಂಗ್ ಫ್ರಮ್ ಗಾಡ್. ರಾದರ್ ದೆನ್ ಐ ವಾಂಟ್ ದಿಸ್ ಫ್ರಮ್ ಗಾಡ್, ಇಟ್ ಬಿಕಮ್ಸ್ ಅ ಪ್ರೇಯರ್ ಟು ಗಾಡ್. ದಟ್ ಇಸ್ ಸಾಮವೇದ. ಓಕೆ, ಸೇಮ್ ಮಂತ್ರ ಆ್ಯಸ್ ಎ ಡ್ಯುಯಲ್ ದಿಸ್ ಥಿಂಗ್. ಯು ಕ್ಯಾನ್ ಡೂ ಇಸ್ ರಿಚುವಲ್ ಟು ಗೆಟ್ ಸಮಥಿಂಗ್ ಫ್ರಮ್ ಯು, ಆರ್ ಯು ಕ್ಯಾನ್ ಡೂ ಇಟ್ ಆ್ಯಸ್ ಎ ವರ್ಷಿಪ್ ಟು ಸೀಕ್ ಗಾಡ್, ಪ್ಯೂರಿಫೈ ಯುವರ್ ಸೆಲ್ಫ್. ಫಸ್ಟ್ ಲೆವೆಲ್ಗೆ ಕಾಮ್ಯಕರ್ಮ ಅಂತ ಹೇಳೋದು. ಕಾಮ್ಯಕಂದರೆ ಐ ಹ್ಯಾವ್ ಡಿಸೈರ್. ಸೊ ನಾವು ಈಗ ಇದು ಮಾಡ್ತೀವಲ್ಲ, ಯಾವುದು ಪೂಜೆ ಮಾಡ್ತೀವಲ್ಲ, ಆವಾಗ ಪೂಜೆ ಮಾಡೋ ಸಂಕಲ್ಪ ಮಾಡ್ತೇವೆ. ಓಕೆ, ಧನ, ಧಾನ್ಯ, ಪುತ್ರ, ಪೌತ್ರ, ನಮಗೂ ಧನ ಬೇಕು, ಧಾನ್ಯ ಬೇಕು, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಧನ ಬೇಕು ಅಂತ ಸಂಕಲ್ಪ ಮಾಡ್ತೀವಲ್ಲ, ಎಸ್ಕೊಳ್ಳಿ ಕಾಮ್ಯಕರ್ಮ. ಸೊ ವೇದಾಸ್ ಆರ್ ಕಾಮ್ಯಕರ್ಮ ಇಟ್ ಒನ್ ಲೆವೆಲ್. ದ ಸೇಮ್ ಕಾಮ್ಯಕರ್ಮ ಇಫ್ ಯು ಡೂ ಆ್ಯಸ್ ಎ ವರ್ಷಿಪ್ ಆಫ್ ಗಾಡ್, ಪ್ರೇಯರ್ ಟು ಗಾಡ್, ಇಟ್ ಬಿಕಮ್ಸ್ ನಿಷ್ಕಾಮಕರ್ಮ. ಇಟ್ ಬಿಕಮ್ಸ್ ಸರ್ವೀಸ್, ಇಟ್ ಬಿಕಮ್ಸ್ ದ ಹೋಲ್ ಥಿಂಗ್ ಬಿಕಮ್ಸ್ ಎ ಪ್ರೇಯರ್. ಸೊ ಸಾಮವೇದ ಈಸ್ ಕನ್ವರ್ಟಿಂಗ್ ಋಗ್ವೇದ ಮಂತ್ರ ವಿಚ್ ಇಸ್ ಕಾಮ್ಯ ಕರ್ಮಕಾಂಡ ಇನ್ ಟು ಪ್ರೇಯರ್ ಒನ್ ವೇ. ಸೊ ಯು ಕ್ಯಾನ್ ಡೂ ಕಾಮ್ಯಕರ್ಮ ಆರ್ ನಿಷ್ಕಾಮಕರ್ಮ. ದಟ್ಸ್ 80% ಆಫ್ ವೇದಾಸ್ ಐ ಕ್ಯಾನ್ ಯು ಹ್ಯಾಸ್ ಬೇಕ್ ಯು ಕ್ಯಾನ್ ಲುಕ್ ಎಸ್ ಕಾಮ ಕರ್ಮಕಾಂಡ ಆರ್ ನಿಷ್ಕಾಮಕರ್ಮ. ನಿಷ್ಕಾಮಕರ್ಮ ಬಿಕಮ್ಸ್ ಕರ್ಮಯೋಗ, ವಿಚ್ ಮೀನ್ಸ್ ಇಟ್ ಪ್ಯೂರಿಫೈಸ್ ಯು. ದ ಸೇಮ್ ಮಂತ್ರ, ಸೇಮ್ ಪ್ರೊಸೀಜರ್, ಬಟ್ ಡನ್ ವಿತ್ ದ ಇಂಟೆನ್ಷನ್ ಆಫ್ ಪ್ಯೂರಿಫಿಕೇಶನ್. ಓಕೆ, ದೆನ್ ಬಿಕಮ್ಸ್ ನಿಷ್ಕಾಮಕರ್ಮ. ಸೊ ಇಟ್ಸ್ ಕಾಲ್ಡ್ ಕರ್ಮಯೋಗ. ಸೊ ಕರ್ಮಕಾಂಡ ಹ್ಯಾಸ್ ಕಾಮ್ಯಕರ್ಮ ಆರ್ ನಿಷ್ಕಾಮಕರ್ಮ ಡಿಪೆಂಡಿಂಗ್ ಆನ್ ವೇರ್ ಇಸ್ ಯುವರ್ ಮೆಚುರಿಟಿ, ರೈಟ್? ಓಕೆ, ಸೊ ನಾವು ಕರ್ಮಯೋಗ ವಿಲ್ ಪ್ಯೂರಿಫೈಸ್ ಯು, ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ನ್ಯಾಚುರಲಿ ಔಟ್ವರ್ಡ್ ಓರಿಯೆಂಟೆಡ್, ದೇ ವಾಂಟ್ ಟು ಡೂ ಸಮಥಿಂಗ್. ದೆನ್ ಪರ್ಸನ್ ಬಿಕಮ್ಸ್ ಇನ್ವರ್ಡ್ ಓರಿಯೆಂಟೆಡ್, ದೆನ್ ಹಿ ಗೆಟ್ಸ್ ಉಪಾಸನಕಾಂಡ. ಉಪಾಸನಕಾಂಡ ಇಸ್ ಮೆಡಿಟೇಷನ್. ಓಕೆ, ಸೊ ನಾವು ದಿಸ್ ಮೆಡಿಟೇಷನ್ ಇಸ್ ನಾಟ್ ದ ಮೆಡಿಟೇಷನ್ ವಿಚ್ ಯು ಲರ್ನ್ ಫ್ರಮ್ ಪೇಯಿಂಗ್ ಸಮ್ 5,000 rupees. ದಿಸ್ ಮೆಡಿಟೇಷನ್ ಈಸ್ ಮೆಡಿಟೇಷನ್ ಆನ್ ದಿ ಗಾಡ್,
Okay, how to meditate on God? For example, Omkara Upasana is one meditation. Yesterday I spoke 2 hours on Omkara Upasana, 1 hour, the two classes. How to do Omkara Upasana? How to, through Omkara, how to meditate on God? So that's called Omkara Upasana. So now the Omkara Upasana you do, first is Karma Kanda, then it's called Upasana Kanda. Upasana Kanda is a smaller section. Then comes the Jnana Kanda, which is Upanishad. Okay, so now if somebody does just this Kama Karma, okay, and he dies, he will go to Pitraloka, a loka in between heaven and earth. There in the Pitraloka, he will enjoy something, it's good, but it's not good enough. Pitraloka ke pandu bhoomi varta hai. They'll take birth in earth, either human beings or animals in the earth, earthly plane. Adakke path of darkness antha irutte satmele. Andre, there are two paths of journey after death. One is path of light and other is path of darkness. Path of light is called Devayana and path of darkness is called Pitriyana. You go to Pitrilokas. Most of the people are in that way. I do some good karma and I go and come back. Anta. So then if you do some Vedic rituals in a prescribed way, okay, then you get good punya. Then you'll go to Swargaloka, heaven. And if you do too much of good punya, means too many Vedic rituals, then you can become a devata, Indra devata or Agni. That they are like more of office bearers of loka. They are rotatable. When their punya is over, they can come back. Okay. So if somebody does more punya, they go and replace them. So that punya will take you to Sargaloka. But after exhausting punya, you'll come to earth again. One is a path of light, another is path of darkness. Now you have done yadna karma kanda. You have done as Nishkam Karma, which you have done Karma Yoga. Then you start doing Upasana. Upasana is a very specified Upasana. For Omkara Upasana, one specific. If you do Omkara Upasana and Shri Vidya Upasana, they are all Upasanas. So, a person who has done Karma Kanda and Upasana, he is qualified to go to Brahma Loka, highest level Loka. Okay, there are 14 Lokas. Bhuloka, Bhuvarloka, Suvarloka, Maharloka, Janaloka, Thapoloka, Satyaloka. Atala, Vitala, Sutala, Tala, Atala, Rasatala, Patala, the lower level lokas. Out of the highest loka is Brahma Loka. So now Brahma Loka, the life is very long compared to other lokas. Okay? 1 year is 1 day. Human beings, 1 year is one day of Devatas. Yeah. Okay? So 1 year of Devatas is 1 day of Brahmaji. So Brahma Loka, your life is long. Yeah. Okay? The facilities are more compared to Swarga Loka. Yeah. And it is joy is more enjoyable. Yeah. Swargaloka, those who go exhaust punya will come to earth. And the Swargaloka, there is no possibility of jnana. Because what jnana you will get in a 5-star hotel? Yeah. Okay. It's like that. That's what is the policy. So you will come back. Okay. Whereas Brahmaloka is more for more evolved souls. Their life is much better. Okay, but life is long. And same thing what your earthly plane you do, you'll go through that. But there the facility of learning further is there, jnana. So there the Brahmaji himself will conduct the school, Brahmaji. There they have to learn under Brahmaji. Now, if they learn Brahmaji's lifestyle cycle, they learn and get mukti, jivan mukti there, they are liberated. Otherwise, they'll be born with next Brahmaji. So their life is next Brahmaji, it will continue for long. Okay. So this is called path of light again. Devayana Marga. Then third or most important is Jivan Mukti. One who focuses on has come to Jnana Kanda. Karma Yoga has finished, Bhakti Yoga has finished, and has come to Jnana. Atma Jnana. Atma Jnana, once who gets Atma Jnana, he is liberated here. For him, there's no lokas apply. Because he has become everything. He has become Brahman. So Brahman means not Brahmaji. Parabrahma. Narayana. He has merged with Narayana. So for him, there is no lokas. So if you look at Vedas, there is a major section of Vedas. Is 80% is Karma Kanda. Karma Kanda can be performed as Kamya Karma or Nishkama Karma. Kamya Karma if you perform, you will go up to Swarga. Nishkama Karma if you do, you are promoted to Upasana, meditation. Upasana, with Upasana, you will qualify for Brahmaloka. And then you go to Jnana Kanda, then you are qualified for Mukti, Jivan Mukti. So,
today is, I mean, for the, like Raman Maharshi.